ಬಲು ಸುಲಭ ಈ ಕೃಷಿ ನಾಲ್ಕು ತಿಂಗಳಿಗೆ ಇಳುವರಿ ರೈತರೆ ನೀವು ಈ ಬೆಳೆ ಬೆಳೆದ್ರೆ ನಿಮಗೆ ಲಾಭ ಕಟ್ಟಿಟ್ಟ ಬುತ್ತಿ ಒಂದು ಎಕರೆಗೆ ಖರ್ಚು 38,000 ಆದಾಯ 2 ಲಕ್ಷ ಲಾಭ 1.5 ಲಕ್ಷ ರೂಪಾಯಿ ಎಸ್ ಅದೇ ಸಿಹಿ ಗೆಣಸು ಕೃಷಿ ಸ್ನೇಹಿತರೆ ಸಿಹಿ ಗೆಣಸು ಒಂದು ಆರೋಗ್ಯಕರ ಆಹಾರ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸೋ ಗೆಡ್ಡೆಗಳ ಜಾತಿಗೆ ಸೇರಿರುವ ಇದು ತನ್ನೊಳಗೆ 10 ಹಲವು ಆರೋಗ್ಯಪೂರಕ ಪ್ರಯೋಜನಗಳನ್ನು ಅಡಕವಾಗಿಸಿಕೊಂಡಿದೆ ಆದರೆ ಕರ್ನಾಟಕದ ಕೆಲವೇ ಜಿಲ್ಲೆಗಳ ರೈತರು ಸಿಹಿ ಗೆಣಸನ್ನ ಬೆಳೆಯುತ್ತಿದ್ದಾರೆ ಕರಾವಳಿ ಭಾಗ ಆಗಿರಬಹುದು ದಕ್ಷಿಣ ಕನ್ನಡ ಆಗಿರಬಹುದು ಕಾರವಾರ ಹಾಗೆ ಬೆಳಗಾವಿ ಭಾಗಗಳಲ್ಲಿ ಬೆಳೆದಷ್ಟು ರಾಜ್ಯದ ಬೇರಾವ ಜಿಲ್ಲೆಯ ರೈತರು ಕೂಡ ಇದನ್ನ ಬೆಳೆಯೋದನ್ನ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಸಿಹಿ ಗೆಣಸು ಕೃಷಿ ಹೇಗೆ ಮಾಡೋದು ನಾಟಿ ಕ್ರಮ ಹೇಗೆ ಯಾವ್ಯಾವ ತಳಿ ಇದೆ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ ಆದಾಯವನ್ನ ಗಳಿಸಬಹುದು ಸೋ ಎಷ್ಟು ಖರ್ಚು ಬರುತ್ತೆ ಕೊಯಿಲು ಯಾವ ರೀತಿಯಾಗಿರುತ್ತೆ ಇಳುವರಿ ಹೇಗೆ ಆದಾಯ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋ ಮುಖಾಂತರ ಕೊಡ್ತೀನಿ ಸೋ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಚೈತ್ರ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಉಷ್ಣವಲಯದ ಪ್ರಮುಖ ತರಕಾರಿಗಳಲ್ಲಿ ಸಿಹಿ ಗೆಣಸು ಕೂಡ ಒಂದು ಉಪ ಬೆಳೆಯಾಗಿ ಇದರಲ್ಲಿ ನಾವು ಉತ್ತಮ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ ಸೋ ಇದು ಒಂದು ಗೆಡ್ಡೆ ತರಕಾರಿಯಾಗಿದ್ದು ಬಳ್ಳಿಯಂತೆ ಹಬ್ಬಿ ಬೆಳೆಯುವಂತ ಸಸಿ ಸ್ನೇಹಿತರೆ ಸೋ ಮುಖ್ಯವಾಗಿ ನಾವು ನೋಡೋದಾದ್ರೆ ಬಿಳಿ ಹೊಂಬಣ್ಣ ಕಿತ್ತಳೆ ಕೆಂಪು ಮಿಶ್ರಿತ ಕಂದು ಬಣ್ಣ ಹೀಗೆ ಇತ್ಯಾದಿ ಬಗೆಗಳಲ್ಲಿ ನಾವು ಕಾಣಬಹುದು ಸ್ನೇಹಿತರೆ ಸೋ ಹೆಚ್ಚಿನ ಭಾಗದ ರೈತರು ಇದನ್ನ ಬೆಳೆಯೋದಿಲ್ಲ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಬಹಳಷ್ಟು ರೈತರಿಗೆ ಸಿಹಿ ಗೆಣಸು ಕೂಡ ಒಂದು ಲಾಭದಾಯಕ ಬೆಳೆ ಅನ್ನೋ ವಿಷಯ ಗೊತ್ತಿಲ್ಲ ಸ್ನೇಹಿತರೆ ಸೋ ಇನ್ನೊಂದೆಡೆ ಈ ಬೆಳೆಗೆ ಹೊಂದಿಕೆಯಾಗುವಂತ ಮಣ್ಣು ಎಲ್ಲೆಡೆ ಇಲ್ಲದಿರೋದು ಕೂಡ ಬೇರೆ ಭಾಗದ ರೈತರು ಸಿಹಿ ಗೆಣಸು ಬೆಳೆಯೋದಕ್ಕೆ ಆಸಕ್ತಿ ತೋರಿಸದೆ ಇರೋದಕ್ಕೆ ಒಂದು ಕಾರಣ ಅಂತ ಕೂಡ ಹೇಳಬಹುದು ಹಾಗಂತ ಬೇರೆ ಜಿಲ್ಲೆಗಳ ರೈತರು ಗೆಣಸು ಬೆಳೆಯೋದಕ್ಕೆ ಪ್ರಯತ್ನಿಸಿಲ್ಲ ಅಂತಲ್ಲ ಸೋ ಮಧ್ಯ ಕರ್ನಾಟಕದ ಚಿತ್ರದುರ್ಗ ಆಗಿರಬಹುದು ದಾವಣಗೆರೆ ಆಗಿರಬಹುದು ಮಲೆನಾಡಿನ ಶಿವಮೊಗ್ಗ ಆಗಿರಬಹುದು ಚಿಕ್ಕಮಗಳೂರು ದಕ್ಷಿಣದಲ್ಲಿ ತುಮಕೂರು ಕೋಲಾರ ಹಾಗೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಗದಗ ಜಿಲ್ಲೆಗಳ ರೈತರು ಸಿಹಿ ಗೆಣಸನ್ನ ಬೆಳೆದಿದ್ದಾರೆ ಸೋ ಕೆಲವರು ಅಧಿಕ ಲಾಭವನ್ನ ಕೂಡ ಗಳಿಸ್ತಾ ಇದ್ದಾರೆ ಸ್ನೇಹಿತರೆ ಸೋ ಇವತ್ತು ನಾನು ನಿಮಗೆ ಸಿಹಿ ಗೆಣಸಿನ ಕೃಷಿ ಯಾವ ರೀತಿಯಾಗಿ ಮಾಡೋದನ್ನ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಸೋ ಮೊದಲನೇದಾಗಿ ಗೆಣಸಿನ ತಳಿಗಳ ಬಗ್ಗೆ ನೋಡೋದಾದ್ರೆ ರಾಜ್ಯದಲ್ಲಿ ಬೆಳೆಯಲಾಗುವಂತಹ ಸಿಹಿ ಗೆಣಸಿನ ಹೆಚ್ಚಿನ ತಳಿಗಳು ಪಂಜಾಬ್ ಆಗಿರಬಹುದು ಹರಿಯಾಣ ರಾಜ್ಯಗಳಿಂದ ಬಂದಿದೆ ಸ್ನೇಹಿತರೆ ಸೋ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರುವಂತ ಹೊಸೂರು ರೆಡ್ ದಕ್ಷಿಣ ಒಳನಾಡಿನ ಕೆಲ ರೈತರು ಇದನ್ನ ಬೆಳೀತಿದ್ದಾರೆ ಸೋ ಉಳಿದಂತೆ ನಾವು ನೋಡೋದಾದ್ರೆ ಪಂಜಾಬ್ ಮೂಲದ V12 ಇದು ಕಂದು ಬಣ್ಣದಲ್ಲಿರುತ್ತೆ ಇನ್ನು V6 ಕೆಂಪು ಬಣ್ಣದಲ್ಲಿರುತ್ತೆ H41 ಆಗಿರಬಹುದು H42 ತಳಿಗಳ ಸಿಹಿ ಗೆಣಸನ್ನ ಹೆಚ್ಚು ರೈತರು ಬೆಳೆಸ್ತಾರೆ ಇವೆಲ್ಲ ಕೂಡ 4-5 ತಿಂಗಳಲ್ಲಿ ಕೊಯಿಲಿಗೆ ಬರುವಂತ ತಳಿ ಸ್ನೇಹಿತರೆ ಇನ್ನು ಕರಾವಳಿ ಭಾಗದಲ್ಲಿ ನಾವು ನೋಡೋದಾದ್ರೆ V35 ಆಗಿರಬಹುದು C43 ಇದು ಬಿಳಿ ಗೆಣಸು ಇನ್ನು V30 ಇದು ಹಳದಿ ಗೆಣಸು ತಳಿಗಳನ್ನ ಹೆಚ್ಚಾಗಿ ನಾಟಿ ಮಾಡ್ತಾರೆ ಸೊ ಇವೆಲ್ಲ 100-120 ದಿನಗಳ ಒಳಗಾಗಿ ನಮಗೆ ಕೊಯಿಲಿಗೆ ಬರುವಂತ ತಳಿ ಇದಲ್ಲದೆ ಸ್ನೇಹಿತರೆ ಇದರೊಂದಿಗೆ ಕರಾವಳಿಯ ಕೆಲ ರೈತರು ಹೊಸೂರು ರೆಡ್ ತಳಿ ಗೆಣಸನ್ನ ಕೂಡ ಬೆಳೆಸ್ತಾ ಇದ್ದಾರೆ ಸೊ ಸಾಮಾನ್ಯವಾಗಿ 3-4 ಕಣ್ಣುಗಳಿರುವಂತಹ ಗೆಣಸಿನ ಬಳ್ಳಿಯ ತುಂಡುಗಳನ್ನ ಎಕರೆಗೆ ನಾವು 50,000-55,000 ತುಂಡುಗಳಂತೆ ಬಿತ್ತನೆ ಮಾಡಬಹುದು ಸ್ನೇಹಿತರೆ ಹಾಗಾದ್ರೆ ಈ ಕೃಷಿಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋದಾದ್ರೆ ಗೆಣಸು ಗೆಡ್ಡೆಗಳಲ್ಲಿ ಬರುವಂತ ಮೊಳಕೆಗಳನ್ನ ನೆಡೋ ಮೂಲಕ ಅಥವಾ ಬಳ್ಳಿಯ ಕಾಂಡ ತುಂಡು ಮಾಡಿ ನಾಟಿ ಮಾಡೋ ಮೂಲಕ ನಾವು ಯೂಶುವಲಿ ಕೃಷಿ ಮಾಡ್ತೀವಿ ಸೊ ಉತ್ತಮ ಇಳುವರಿಗೆ ಆಯ್ದ ಗೆಣಸಿನ ಮೊಳಕೆಗಳನ್ನ ನಾಟಿ ಮಾಡೋದು ಉತ್ತಮ ಸ್ನೇಹಿತರೆ ಆದ್ರೆ ಹೆಚ್ಚಿನ ಕಡೆ ಸುಲಭ ವಿಧಾನ ಅಂತ ಬಂದ್ರೆ ಕಾಂಡ ತುಂಡರಿಸಿ ನಾಟಿ ಮಾಡೋದು ಸಾಕಷ್ಟು ರೈತರು ಇದನ್ನ ಫಾಲೋ ಮಾಡ್ತಿದ್ದಾರೆ ಸುಮಾರು 2 ಅಡಿ ಅಗಲಕ್ಕೆ 1 ಅಡಿ ಆಳ ಮಣ್ಣನ್ನ ನೀವು ಅಗಿಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸುಡು ಮಣ್ಣು ಹಾಗೆ ಒಣಗಿದ ಹಟ್ಟಿ ಗೊಬ್ಬರ ಸೇರಿ ಮಡಿ ತಯಾರಿಸಬೇಕಾಗುತ್ತೆ ಸೊ ಅದರಲ್ಲಿ 3 ಅಡಿ ದೂರಕ್ಕೆ ಗೆಣಸಿನ ಮೊಳಕೆ ಅಥವಾ 2-3 ಅಡಿ ಉದ್ದದ ಗೆಣಸಿನ ಬಳ್ಳಿಯ ಕಾಂಡಗಳನ್ನ ತುಂಡರಿಸಿ ನೀವು ನಾಟಿ ಮಾಡಬೇಕಾಗುತ್ತೆ ಸೊ ಬಳಿಕ ಅದಕ್ಕೆ ಬೇರೆಡೆಯಿಂದ ಸ್ವಲ್ಪ ಮಣ್ಣನ್ನ ಸೇರಿಸಬೇಕಾಗುತ್ತೆ ಸೊ ನೆಲದಿಂದ 1 ಅಡಿ ಎತ್ತರಿಸಬೇಕಾಗುತ್ತೆ ಸೊ ಮಡಿಗಳು ಸುಮಾರು 5 ಅಡಿ ದೂರ ಇದ್ರೆ ಬಳ್ಳಿ ಹಬ್ಬೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಇನ್ನು ಕಾಂಡ ತುಂಡುಗಳನ್ನ ನೆಟ್ಟ ಸುಮಾರು 10-15 ದಿನಗಳಲ್ಲಿ ಅವುಗಳು ಬೇರು ಬಿಟ್ಟು 3 ವಾರಗಳೊಳಗೆ ಹುಲಸಾಗಿ ಬೆಳೆಯುವುದಕ್ಕೆ ಶುರು ಮಾಡ್ತಾರೆ ಆಗ ಗೊಬ್ಬರ ಆಗಿರ್ಬೋದು ಸೊಪ್ಪು ನೀಡಿ ಅದರ ಮೇಲೆ ಮಣ್ಣನ್ನ ಹಾಕಿ ಕಂಪ್ಲೀಟ್ ಆಗಿ ಮುಚ್ಚಬೇಕಾಗುತ್ತೆ ಸೊ ಮಡಿಯ ಮೇಲೆ ಹುಟ್ಟುವಂತ ಕಳೆ ಕೀಳೋದು ಬಳ್ಳಿ ಚೆನ್ನಾಗಿ ಬೆಳೆಯುವುದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಕಳೆ ನಿಯಂತ್ರಣವನ್ನ
ನೀವು ಮಾಡಲೇಬೇಕು ಹಾಗೆ ಪ್ರತಿದಿನ ಸ್ವಲ್ಪ ನೀರನ್ನ ಹಾಕಿದ್ರೆ ಒಳ್ಳೆದು ಹಾಗಾಗಿ ಹೆಚ್ಚು ಮೇಂಟೆನೆನ್ಸ್ ಇದರಲ್ಲಿ ಇರೋದಿಲ್ಲ ಸೋ ನಾಟಿ ಮಾಡಿ 4 ರಿಂದ 6 ತಿಂಗಳಲ್ಲಿ ಗೆಣಸು ಕೊಯ್ಲಿಗೆ ಬರುತ್ತೆ ಸೋ ಗೆಣಸಿನ ಎಲೆಗಳು ಹಣ್ಣಾಗೋದಕ್ಕೆ ಶುರುವಾದಾಗ ಗೆಡ್ಡೆ ಕೊಯ್ಲಿಗೆ ಸಿದ್ಧವಾಗಿದೆ ಅನ್ನುವಂತ ಸೂಚನೆ ನಿಮಗೆ ಸಿಕ್ಕಿದಂತೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ನೀವು ಕೊಯ್ಲು ಮಾಡಿದ್ರಾಯ್ತು ಇನ್ನು ರೋಗ ಪ್ರಾಣಿಗಳ ಕಾಟ ಇದೆಯಾ ಅಂತ ನೀವು ಕೇಳಬಹುದು ಎಸ್ ಸಿಹಿ ಗೆಣಸಿಗೆ ವಿವಿಧ ರೀತಿಯಾದಂತ ಶಿಲೀಂದ್ರ ರೋಗಗಳಾಗಿರಬಹುದು ಕಪ್ಪು ಕೊಳೆ ರೋಗ ಕಾಂಡದ ಕೊಳೆಯುವಿಕೆ ಆಗಿರಬಹುದು ಕೀಟಗಳು ಕಂಬಳಿ ಹುಳ ಗೆದ್ದಲುಗಳ ಕಾಟ ಬಹಳಷ್ಟು ಇರುತ್ತೆ ಹಾಗೆ ಪ್ರಾಣಿಗಳ ಉಪಟಳದ ಬಗ್ಗೆ ಕೂಡ ಕೃಷಿಕರು ಎಚ್ಚರವನ್ನ ವಹಿಸಬೇಕಾಗುತ್ತೆ ಸ್ನೇಹಿತರೆ ಇವಿಷ್ಟು ಕೀಟ ರೋಗಗಳು ಬಂದೇ ಬರುತ್ತೆ ಇನ್ನು ಹವಾಗುಣ ಹಾಗೆ ಮಣ್ಣಿನ ವಿಚಾರಕ್ಕೆ ಬರೋದಾದ್ರೆ ವಿಪರೀತ ಮಳೆ ಬೀಳುವ ಹಾಗೆ ಚಳಿ ಪ್ರದೇಶ ಸಿಹಿ ಗೆಣಸಿನ ಕೃಷಿಗೆ ಸೂಕ್ತ ಅಲ್ಲ ಸ್ನೇಹಿತರೆ ಸೋ ಇದು ಮುಖ್ಯವಾಗಿ ಉಷ್ಣವಲಯದ ಬೆಳೆ ಹಾಗಾಗಿ 21 ರಿಂದ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವಂತ ಪ್ರದೇಶವಾದ್ರೆ ಇದಕ್ಕೆ ಉತ್ತಮ ಸೋ ಜೂನ್ ಜುಲೈ ಅಥವಾ ಡಿಸೆಂಬರ್ ಜನವರಿ ಇದರ ಒಂದು ನಾಟಿಗೆ ಸೂಕ್ತ ಸಮಯ ಅಂತ ಹೇಳಬಹುದು ಸೋ ಗೆಣಸು ಎಲ್ಲಾ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಮರಳು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ಅತ್ಯುತ್ತಮ ಅಂತ ಹೇಳ್ತಾರೆ ಸೋ ಮಣ್ಣು ಸರಾಗವಾಗಿ ನೀರು ಬಸಿದು ಹೋಗುವಂತ ಇದ್ರೆ ಇಳುವರಿ ಹೆಚ್ಚು ಬರುತ್ತೆ ಸೋ ಈ ಒಂದು ಕೃಷಿಗೆ ಸಮತಟ್ಟಾದ ಬಿಸಿಲು ಬೀಳುವಂತ ಬಯಲು ಪ್ರದೇಶ ಅಗತ್ಯ ಸ್ನೇಹಿತರೆ ಸೋ ಇವಿಷ್ಟನ್ನ ನೀವು ಗಮನದಲ್ಲಿ ಇಟ್ಕೊಂಡು ಈ ಕೃಷಿ ಮಾಡಿದ್ರೆ ಆಯ್ತು ಇನ್ನು ಈ ಕೃಷಿ ಮಾಡ್ತೀವಿ ಅಂತಂದ್ರೆ ಖರ್ಚು ಯಾವ ರೀತಿಯಾಗಿ ಬರುತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಡ್ತಾ ಹೋಗ್ತೀನಿ ಸೋ 1 ಎಕರೆ ಸಿಹಿ ಗೆಣಸು ಕೃಷಿಯ ಒಟ್ಟು ವೆಚ್ಚ ಎಷ್ಟು ಬರುತ್ತೆ ಸೋ ಸಸ್ಯ ಆಗಿರಬಹುದು ಬೀಜ ಬೀಜ ಸಂಸ್ಕರಣೀಯ ವೆಚ್ಚ ನೋಡೋದಾದ್ರೆ 5000 ಸೋ 1 ಎಕರೆ ಸಿಹಿ ಗೆಣಸು ತೋಟದಲ್ಲಿ ಕೀಟನಾಶಕದ ವೆಚ್ಚ ಅಂತ ಬಂದ್ರೆ 4500 ಅಂತ ನಾವು ಕನ್ಸಿಡರ್ ಮಾಡಬಹುದು ಸೋ 1 ಎಕರೆ ನೀವು ಸಿಹಿ ಗೆಣಸು ತೋಟದಲ್ಲಿ ಗೊಬ್ಬರ ಕೂಡ ಬೇಕಾಗುತ್ತೆ ಸೋ ಅದರ ಬೆಲೆ ನೋಡೋದಾದ್ರೆ 1500 ರೂಪಾಯಿ ಅಂತ ಹಿಡ್ಕೊಂಡ್ರು ಕೂಡ ಸಿಹಿ ಗೆಣಸು ತೋಟದಲ್ಲಿ ಕೂಲಿ ವೆಚ್ಚ ಇದಿರುತ್ತೆ ಅಂದ್ರೆ ಇದು ನಿಮಗೆ ಆಪ್ಷನಲ್ ಸೋ ನೀವು ಕೂಲಿ ಕಾರ್ಮಿಕರನ್ನ ಹಾಕೊಳ್ತೀರಿ ಅಂತಂದ್ರೆ 4000 ಬೇಕಾಗುತ್ತೆ ಸೋ ಇತರ ವೆಚ್ಚಗಳು ಅಂತ ಬಂದಾಗ ಒಂದು 10 ರಿಂದ 15000 ಅಂತ ಇಟ್ಕೊಂಡ್ರು ಕೂಡ ಕೊಯ್ಲಿನ ಸಮಯದಲ್ಲೂ ಕೂಡ ಒಂದಷ್ಟು ಖರ್ಚು ಮಾಡಬೇಕಾಗುತ್ತೆ ಸೋ ಅದೊಂದು 3000 ಹಾಗೆ ಮಾರುಕಟ್ಟೆ ವೆಚ್ಚ ಸೋ ಟ್ರಾನ್ಸ್‌ಪೋರ್ಟೇಷನ್ ಆಗಿರಬಹುದು ಸೋ ನೀವು ಎಲ್ಲದನ್ನ ಕಳಿಸ್ತೀರಾ ಅದರ ಮೇಲೆ ಡಿಪೆಂಡ್ ಸೋ ಅದಕ್ಕೊಂದು 5000 ಅಂತ ಎತ್ತಿಟ್ರು ಕೂಡ ಸಿಹಿ ಗೆಣಸು ಕೃಷಿಯ ಒಟ್ಟು ವೆಚ್ಚ ನೋಡೋದಾದ್ರೆ 38000 ರೂಪಾಯಿ ಬೇಕಾಗುತ್ತೆ ಸುಮಾರು 35 ರಿಂದ 38000 ರೂಪಾಯಿ ಖರ್ಚು ಆಗೇ ಆಗುತ್ತೆ ಸೋ ಸ್ನೇಹಿತರೆ 1 ಎಕರೆ ಸಿಹಿ ಗೆಣಸು ಕೃಷಿಯಿಂದ ಆದಾಯ ಯಾವ ರೀತಿಯಾಗಿ ಗಳಿಸಬಹುದು ಅಂತ ಲೆಕ್ಕ ಹಾಕೋದಾದ್ರೆ ರೈತನಿಗೆ ಎಕರೆಗೆ 90 ಕ್ವಿಂಟಲ್ ಇಳುವರಿ ಬರುತ್ತೆ ಸ್ನೇಹಿತರೆ ಸೋ ಮಾರುಕಟ್ಟೆ ಬೆಲೆಗಳ ಆಧಾರದ ಮೇಲೆ ನೋಡೋದಾದ್ರೆ ಸೋ ಮಾರಾಟ ಬೆಲೆ ರೂಪಾಯಿ 24719 ರೂಪಾಯಿ ಅಂತೆ ಕೂಡ ಕ್ವಿಂಟಲ್ ಗೆ 2300 ಅಂತ ಇಟ್ಕೊಂಡ್ರು ಕೂಡ ಸೋ ರೈತನಿಗೆ 90 ಕ್ವಿಂಟಲ್ ಗೆ ಸುಮಾರು 2 ಲಕ್ಷದವರೆಗೆ ಆದಾಯವನ್ನ ಗಳಿಸಬಹುದು ಹಾಗಾಗಿ ರೈತನಿಗೆ ಸಿಹಿಗೆಣಸು ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಆ ಸರಿಯಾದ ದಾರಿ ಗೊತ್ತಿದ್ರೆ ಮಾರುಕಟ್ಟೆ ಕರೆಕ್ಟ್ ಆಗಿ ಚೆನ್ನಾಗಿ ಅರ್ಥಕೊಂಡಿದ್ರೆ 1 ಎಕರೆ ಸಿಹಿಗೆಣಸು ಕೃಷಿಯಿಂದ 2 ಲಕ್ಷದವರೆಗೆ ಆದಾಯವನ್ನ ಗಳಿಸಬಹುದು ಸೋ ಆದಾಯ ಹಾಗೆ ಖರ್ಚುಗಳನ್ನ ತೆಗೆದು ನಾವು ನೋಡೋದಾದ್ರೆ 2 ಲಕ್ಷದವರೆಗೆ ಆದಾಯವನ್ನ ಗಳಿಸಿದ್ರು ಕೂಡ ಖರ್ಚು ಅಂತ ಒಂದು 40000 ತೆಗೆದ್ರು ಕೂಡ 1.5 ಲಕ್ಷ ಆದಾಯವನ್ನ ಗಳಿಸಬಹುದು ಸ್ನೇಹಿತರೆ ಇದು 1 ಎಕರೆ ಸಿಹಿಗೆಣಸು ಕೃಷಿಯಿಂದ ಸೋ ಇನ್ ಕೇಸ್ ನೀವು ಹೆಚ್ಚಿನ ಎಕರೆಯಲ್ಲಿ ಕೃಷಿ ಮಾಡಿದ್ರೆ 2-3 ಲಕ್ಷ ಆದಾಯವನ್ನ ಗಳಿಸಬಹುದು ಸ್ನೇಹಿತರೆ ಸೋ ಸ್ಟಾರ್ಟಿಂಗ್ ನಲ್ಲಿ ನೀವು ಈ ಕೃಷಿ ಮಾಡ್ತೀರಿ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಖರ್ಚನ್ನ ಮಾಡಬೇಕಾಗುತ್ತೆ ಹಾಗೆ ಲಾಭ ಕೂಡ ಬಂದೇ ಬರುತ್ತೆ ಸೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಹಿಗೆಣಸು ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಸಾಕಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ಸೋ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೋ ನಮ್ಮ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಗಳಿರುತ್ತೆ ಈಜಿಯಾಗಿ ನೀವು ಕೂಡ ಕೃಷಿಯನ್ನ ಕಲಿತು ಒಬ್ಬ ಸಕ್ಸಸ್ಫುಲ್ ರೈತ ಆಗಬಹುದು ಉತ್ತಮ ಆದಾಯವನ್ನ ಗಳಿಸಬಹುದು ಸೋ ಮತ್ತೆ ತಡ ಈಗಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ